ಬದುಕು ಅನ್ನೋದು ಒಂದು ಅವಕಾಶ. ಆ ಅವಕಾಶದಲ್ಲಿ ನೀವು ಏನು ಸಾಧಿಸ್ತೀರಾ ಅಥವಾ ಎಷ್ಟು ಧೈರ್ಯ ಮಾಡ್ತೀರಾ, ಯಾವ ಮಟ್ಟಿಗೆ ನಿಮ್ಮ ಬದುಕನ್ನು ಉಪಯೋಗಿಸ್ಕೋತೀರಾ ಅನ್ನೋದಕ್ಕೆ ಒಂದು ಉದಾಹರಣೆ ಹುಣಸೂರಲ್ಲಿ ಹುಟ್ಟಿ ಎಲ್ಲ ಸಿನಿಮಾದ ಒಂದು ಏನೇನೋ ಒಂದು ನಾರ್ಮ್ಸ್ ಇರುತ್ತಲ್ಲ, ಹಿಂಗೆ ಇರಬೇಕು, ಒಬ್ಬ ನಾಯಕನಾಗಕ್ಕೆ ಇದೇ ಥರ ಇರಬೇಕು, ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು, ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಆ ಒಂದು ಏನು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿರುವಂಥ ಮಹಾನ್ ಚೇತನ. ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು. ಇದು ನೋಡಿದಾಗೆಲ್ಲ ಭಾಳ ಸ್ಫೂರ್ತಿಯಾಗುತ್ತೆ, ಯಾಕಂದರೆ ಎಷ್ಟು ಅದ್ಭುತವಾಗಿ ಒಂದು ಅವಕಾಶ ಅಂದರೆ ಬದುಕೇ ಅವಕಾಶ ಅದನ್ನು ಬದುಕಿದ್ರು ಅನ್ನೋದಕ್ಕೆ ಸಂತೋಷ ಪಡಬೇಕು, ಅವ್ರಿಗೆ ಗೌರವ ಸಲ್ಲಿಸಿ ನಾವೆಲ್ಲರೂ ಕಳಿಸ್ಕೊಡ್ಬೇಕು ಅಷ್ಟು ಹೇಳ್ಬೇಕು. ಅವ್ರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ, ಈ ಇದನ್ನು ಬರೆಸುವಂಥ ಕರ್ನಾಟಕ ಕನ್ನಡ ಚಿತ್ರರಂಗ ಅವ್ರನ್ನ ಯಾವತ್ತೂ ಸ್ಮರಿಸಬೇಕು. ಒಳ್ಳೆ ತಂದೆಯಾಗಿ, ಒಳ್ಳೆ ಗಂಡನಾಗಿ, ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ನಿರ್ಮಾಪಕ ನಿರ್ದೇಶಕ, ಒಳ್ಳೆ ನಟ ಆಗಿ ಒಂದು ಬೃಹತ್ ಜರ್ನಿ ಅಂತಲೇ ಹೇಳ್ಬೋದು. ನಾನು ಆಲ್ಸೋ ನೇತ್ರದಾನ ಮಾಡಿದ್ರೆ ಈಗಿನ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೋದು. ಅವರೆಲ್ಲಿದ್ದರೂ ಖುಷಿಯಾಗಿರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಅಂಜನೇಯ.